ಕೂತು ಹೇಳೋನು ಏನು ರೀ ಇದು ಒಂದು ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರೆ ಸರ್ ಸರ್ ಮಂಚದ ಕೆಳಗೆ ನೋಡಿ ಅಂತ ಹೇಳೋನು ಮಂಚದ ಕೆಳಗೆ ಆ ಇದು ಬೆಡ್ಶೀಟ್ನ ತೆಗೆದು ನೋಡ್ದು ಅಂದರೆ ಅಲ್ಲಿ ಕೊರಡಿರೋದು ಅಂದರೆ ಗಂಧದ ಕೊರಡು ಆಮೇಲೆ ಏನು ರೀ ಇದು ಶಿವಕುಮಾರ್ ಅಂದರೆ ಏನಿಲ್ಲ ಸರ್ ನಮ್ಮ ಕಾ ಊರಿನ ಪಕ್ಕನೇ ಕಾಡಿದೆ ಸರ್ ಅಲ್ಲಿ ಸಿಕ್ತು ಸರ್ ಅದಕ್ಕೆ ತೊಗೊಂಬಂದಿದ್ದೀನಿ ಸರ್ ಅನ್ನೋರು ನನಗೆ ಗೊತ್ತಿತ್ತು ಸೂಕ್ಷ್ಮೆ ಏನೋ ಹುಡುಗರು ಏನೋ ಮಾಡ್ಕೋತಾರೆ ಅಂತ ನಾನು ಸುಮ್ಮನೆ ಹೇಳ್ತಿದ್ದೆ ಆ ಒಂದು ಕೆಲವು ಸಾರಿ ಬಂದಾಗ ಘಾಟ್ ವಾಸನೆ ಬರೋದು ಏನಿದು ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ನಾನು ಭಾರಿ ಸೂಕ್ಷ್ಮ ಅದರಲ್ಲಿಲ್ಲ ಯಾಕೆಂದರೆ ನನ್ನ ಮುಂದೆ ಸಿಗರೇಟ್ ಸೇರಿದ್ರೆ ನನ್ಗೆ ಅಲರ್ಜಿ ಆಗಿಬಿಡೋದು ಅದರಿಂದ ಏನು ಅಂತ ಕೇಳಿದ್ರೆ ಶಿವ ರುದ್ರಮೂರ್ತಿ ಮಾಮೂಲಿ ಗ ಕಣ್ಣಿಂದ ಹೇಳೋನು ಸರ್ ಕೆ ಮಂಚಿತ್ ಕೆಳಗೆ ನೋಡಿ ಸರ್ ಅಂತ ಮಂಚಿತ್ ಕಳೆಗೆ ನೋಡಿದ್ರೆ ಒಂದು ಮೂಟೆ ಒಳಗೆ ಈ ಗಾಂಜಾ ಇರುತ್ತಲ್ಲ ಗಾಂಜಾದನ್ನು ತೊಗೊಂಬಂದಿರೋದು ಇದು ಯಾಕೆ ಹೇಳ್ತೀನಿ ಅಂದರೆ ಅವ್ರ ಮೇಲೆ ನನಗೇನು ಗ್ರಡ್ಜಿಲ್ಲ ಅವರು ಬದುಕೋ ದಾರಿನ ಆಗಲಿಂದಾನೇ ಕಂಡುಕೊಂಡಿರೋರು ಈ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ಕಸ ಸಿಕ್ಕದ್ರೂ ಹಿಂಡ್ಬಿಟ್ಟು ಅದರಲ್ಲಿ ಏನಾದರೂ ಉತ್ಪತ್ತಿ ಮಾಡೋ ಅಂಥ ಮೆಂಟಾಲಿಟಿಯವರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಟಿ ವಿ ಮೊದಲು ಬಂತು ವೈಟ್ ಆ್ಯಂಡ್ ಬ್ಲ್ಯಾಕ್ ಅದನ್ನ ಟಿ ವಿ ತಂದವರು ಎಮ್ ರಘುಪತಿಯವರು ಇನ್ಫಾರ್ಮೇಷನ್ ಆಗಿ ಇದ್ದಾಗ ಕೇರಳಕ್ಕೆ ಹೋಗೋವಂಥ ಟಿ ವಿ ಸ್ಟೇಷನ್ನ ಬೆಂಗಳೂರಿಗೆ ತಂದು ಹಾಕಿದ್ರು ಆವಾಗ ಶಿವಕುಮಾರ್ಜಿಯವರು ಜಿಯವರು ದೊಡ್ಡಾಲಹಳ್ಳಿನಲ್ಲೋ ಕನಕ್ಪುರದಲ್ಲೋ ಅಥವಾ ಸಾತ್ನೂರಲ್ಲೋ ಎಲ್ಲಾದರೂ ಎಲ್ಲ ಕಡೆಯೂ ಒಂದೊಂದು ಹಾಲ್ನ ಬಾಡಿಗೆಗೆ ತಗೊಂಡು ಈ ಟಿ ವಿಯಿಂದ ತಗೊಂಡೋಗಿ ಆವಾಗ ಬಿ ಸಿ ಪಿ ಅಂತ ಬರೋದು ಅದೊಂದು ದೊಡ್ಡ ಬಾಕ್ಸು ಅದರೊಳಗೆ ಇನ್ನೊಂದು ಬಾಕ್ಸ್ ಬರೋದು ಅದು ಒಳಗಡೆ ಹಾಕಿದ್ರೆ ಟಿ ವಿ ಒಳಗೆ ಸಿನಿಮಾ ಬರೋದು ಸಿನಿಮಾನ ನೋಡೋದಕ್ಕೆ ಬಿಕಾದಷ್ಟು ಥಿಯೇಟ್ರ್ ಇತ್ತು ಆವಾಗ ನೂರು ಥಿಯೇಟ್ರ್ ಮೇಲೆ ಬೆಂಗಳೂರಲ್ಲಿತ್ತು ಆ ಸಿನಿಮಾ ಅಲ್ಲ ಯಾರು ನೋಡೋಕ್ಕೆ ಆಗದೆ ಇರುವಂಥ ಸಿನಿಮಾಗಳು ಅದೇನು ಬಿ ಎಫ್ ಗಿ ಎಫ್ ಅಂತಾರಲ್ಲ ಆವಾಗ ತುಂಬ ಅಪರೂಪ ಅದು ಅದಕ್ಕೆ ನೂರು ರೂಪಾಯಿ ಟಿಕೆಟ್ ಮಾಡಿ ಅದನ್ನು ಎಕ್ಸಿಬಿಟ್ ಮಾಡೋರು ಅದಕ್ಕೆ ನೀವು ಬೇಕಾದರೆ ಕನಕ್ಪುರದವರು ಯಾರಾದರೂ ಹಳವರಿದ್ರೆ ಅವರು ಕೇಳಿದ್ರೆ ಹೇಳ್ತಾರೆ ಅಂದರೆ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋದು ಮೊದಲಿಂದಾನು ಕರಗತ ಆಗಿ ಬಂದಿದೆ ಅಂತ ಹೇಳೋಕ್ಕೋಸ್ಕರ ಹೇಳಿದ್ದಿದ್ದನ್ನು